ಶ್ರೀ ಗುರುಭ್ಯೋ ನಮಃ ಮಾಯ್ ಪ್ರಭುವಿನ ಮಹ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರುಕುರು ಸ್ವಾಹ ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾವಿನ್ಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು ಇನ್ನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೈ ಬಟನ್ ಪ್ರೆಸ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಬೇಗ ಮಾಡಿ ಹೆಚ್ಚಿನ ವಿಚಾರಗಳನ್ನ ಹೆಚ್ಚಿಯ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬಹುದು ಈ ವಾರದ ಹನ್ನೆರಡು ರಾಶಿಯ ಕವಡೆಶಾಸ್ತ್ರದ ಪ್ರಕಾರ ವಾರ ಭವಿಷ್ಯವನ್ನು ನೋಡುವಂತಹ ಒಂದು ಸಮಯ ಅದಕ್ಕಿಂತ ಮುಖ್ಯವಾಗಿ ಇದೇ ಇಪ್ಪತ್ತೆಂಟು ವಾರ ಭವಿಷ್ಯವನ್ನು ತಿಳಿಯುವಂತಹ ಮುಂಚಿತವಾಗಿ ಮೇ ಇಪ್ಪತ್ತ ಐದನೇ ತಾರೀಕು ಒಂದು ದಿನದ ನಿಗೂಢ ಪ್ರಶ್ನಶಾಸ್ತ್ರ ಕ್ಲಾಸ್ ಇರುವಂಥದ್ದು ಅದರಲ್ಲಿ ಕವಡೆ ತಾಂಬೂಲಶಾಸ್ತ್ರ ತಾಂಬೂಲ ಶಾಸ್ತ್ರ ಶಾಸ್ತ್ರ ರಮಲ ಶಾಸ್ತ್ರದ ಜೊತೆಗೆ ಅನೇಕ ಬೇರೆ ಬೇರೆ ಮನೋಗತ ಪ್ರಶ್ನೆ ವಿಚಾರ ನೆರಳಿನ ಪ್ರಶ್ನೆ ವಿಚಾರ ಹೀಗೆ ಅನೇಕ ಶಕುನಾದಿಗಳ ವಿಚಾರಗಳನ್ನು ಕೂಡ ಆ ತರಗತಿಯಲ್ಲಿ ಒಂದು ದಿನದಲ್ಲಿ ನಿಮಗೆ ಹೇಳ್ಕೊಡ್ತೀವಿ ಯಾರಿಗೆಲ್ಲ ಕಲಿಯುವಂಥ ಆಸಕ್ತಿ ಇದೆ ಬೇಗ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಈ ವಾರದ ಐಲೈಟ್ಸ್ ನೋಡೋದಾದರೆ ಶ್ರೀ ಶ್ರೀ ಶಾಲಿ ವಾಹನ ಶಿಖಾ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತೈದನೇ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಇಪ್ಪತ್ತೆಂಟನೇ ತಾರೀಕಿಂದ ನಾಲ್ಕನೇ ತಾರೀಕವರೆಗೆ ಈ ವಾರ ವಿಶೇಷತೆ ಏನಪ್ಪ ಅಂತಂದರೆ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇರುವಂಥದ್ದು ಕೃತಿಕ ಎರಡು ಋಷಭ ರಾಶಿಗೆ ಗುರು ಮೇ ಒಂದನೇ ತಾರೀಕು ಪ್ರವೇಶವನ್ನ ಮಾಡ್ತಾ ಇರೋದು ಅಂದ್ರೆ ಗುರು ತುಂಬಾ ಗುರುವಿನ ಬಲ ಗುರುವಿನ ಅನುಗ್ರಹ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿ ಮೇ ಒಂದನೇ ತಾರೀಕು ಗುರು ರಾಶಿಯನ್ನ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷ ಇದು ಈ ವಾರದ ತುಂಬಾ ಕಡಿಮೆ ವಿಶೇಷತೆ ಇರುವಂತಹ ಒಂದು ವಾರ ಈ ವಾರ ಬಟ್ ಗುರು ಬದಲಾವಣೆ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರ ಇನ್ನು ಹನ್ನೆರಡು ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ರೋಹಿತ್ವ ನಮ ಶಿವಾಯ ಶಿವಾಯ ನಮಃ ಶಿವಾಯ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಐದು ನಾಲ್ಕು ಒಂಬತ್ತು ಕವಡೆ ಅಂಗಾತ ಬಿದ್ದಿರುವಂಥದ್ದು ಮನೆಗೆ ಬಂಧುಗಳು ಬರುತ್ತಾರೆ ರಾಜ ಸನ್ಮಾನ ಸಮಾಜ್ ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು ಕಾರ್ಯದಲ್ಲಿ ಸಿದ್ಧಿಯಾಗುವಂಥದ್ದು ಜಯ ಲಾಭ ಅನುಕೂಲ ಪ್ರಾಪ್ತಿಯಾಗುವಂತಹ ಯೋಗ ಇವರ ಇರುವಂಥದ್ದು ಮೇಷರಾಶಿಯವರಿಗೆ ವೃಷಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಎರಡು ನಾಲ್ಕು ನಾಲ್ಕು ಮೂರು ಏಳು ಏಳು ಮೂರು ಹತ್ತು ಕೌಡೆ ಅಂಗಾತ ಬಿದ್ದಿರುವಂಥದ್ದು ಸುಖ ಭೋಜನ ಆಪ್ತ ಮಿತ್ರರ ದರ್ಶನ ಸುಖವಿದೆ ಕಾರ್ಯದಲ್ಲಿ ಅನುಕೂಲ ಕೂಡ ಈ ವಾರ ಇದೆ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬೇಡಪ್ಪ ಅನುಕೂಲ ಆಗತ್ತೆ ಮಾಡು ಅನ್ನುವಂಥ ವಿಚಾರ ಋಷಭ ರಾಶಿಯವರಿಗೆ ಬರ್ತಾ ಇದೆ ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿಯವ್ರಿಗೆ ಮೂರು ಮೂರಾರು ಮೂರೊಂಬತ್ತು ಒಂಬತ್ತು ಎರಡು ಹನ್ನೊಂದು ಕವಡೆ ಅಂಗಾತ ಬಿದ್ದಿರುವಂಥದ್ದು ಕಷ್ಟ ಉಂಟು ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಎಲ್ಲವೂ ಹಾಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದರಿಂದ ನೀವೇನ್ ಮಾಡಿದ್ರೆ ಈ ವಾರ ಯಾರು ಬಡ ಮಕ್ಕಳಿಗೆ ಒಂದು ಪುಸ್ತಕ ಪೆನ್ನನ್ನ ಕೊಟ್ಟು ವಿಷ್ಣು ದೇವಸ್ಥಾನದಲ್ಲಿ ಒಂದು ಅರ್ಚನೆಯನ್ನ ಮಾಡಿಸ್ಕೊಳ್ಳಿ ಈ ವಾರ ಸ್ವಲ್ಪ ಅನುಕೂಲಗಳು ನಿಮಗೆ ಆಗ್ತದೆ ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ನಾಲ್ಕು ನಾಕೆಂಟು ಎಂಟು ನಾಕು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಕವಡೆ ಅಂಗಾತ ಬಿದ್ದಿರುವಂಥದ್ದು ಸರಕಾರದಿಂದ ಸಹಾಯ ಮನ್ನಣೆ ದೊರೆಯುವಂಥದ್ದು ಧನಲಾಭ ಸ್ತ್ರೀ ಸೌಖ್ಯ ಚೆನ್ನಾಗಿದೆ ಮಿತ್ರರಿಂದ ಅನುಕೂಲ ಆಗುವಂಥದ್ದು ಕೀರ್ತಿ ಬೆಳೆಯುವಂಥ ಯೋಗ ಈ ವಾರ ನಿಮಗೆ ಆಗುತ್ತೆ ಕರ್ಕಾಟಕ ರಾಶಿಯವ್ರಿಗೆ ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಸಿಂಹರಾಶಿಯವರಿಗೆ ನಾಲ್ಕು ನಾಕೆಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಕವಡಿ ಅಂಗಾತ ಬಿದ್ದಿರುವಂತದ್ದು ಧನಲಾಭ ಆಭರಣ ಸಂಗ್ರಹ ಯೋಗವು ಕಳೆದು ಹೋದ ವಸ್ತು ಕಳೆದು ಹೋದ ಪ್ರೀತಿ ದೂರ ಹೋದವರು ಸಿಗುವಂತಹ ಯೋಗ ಧನಲಾಭ ಶಾರೀರಿಕ ಸೌಖ್ಯವೂ ಕೂಡ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ ನಾಲ್ಕು ನಾಕೆಂಟು ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೊಂದು ಕವಡೆ ಅಂಗಾತ ಬಿದ್ದಿರುವಂಥದ್ದು ಉಂಟು ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲವಾಗ್ತದೆ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಇಲ್ಲ ಅನೇಕ ಥರದ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳಿರ್ತದೆ ವಿಶೇಷವಾಗಿ ನಿಮ್ಮ ಮನೆ ದೇವರು ಅದರಲ್ಲೂ ಕೂಡ ರಂಗನಾಥ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಇದ್ರೆ ಇನ್ನೂ ಒಳ್ಳೇದು ಇಲ್ಲ ಅಂದ್ರೆ ನಿಮ್ಮ ಮನೆ ದೇವರು ಬೇರೆ ಆಗಿದ್ರೆ ಈ ವಾರ ವೆಂಕಟೇಶ್ವರ ಸ್ವಾಮಿ ಅನುಗ್ರಹವನ್ನು ಪಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಇನ್ನು ಅವ್ರಿಗೆ ಹೇಗಿದೆ ಅಂತ ನೋಡೋಣ ಎರಡು ನಾಲ್ಕು ಆರು ಎಂಟು ಹತ್ತು ಕವಡೆ ಅಂಗಾತ ಬಿದ್ದಿರುವಂಥದ್ದು ಸುಖ ಭೋಜನ ಆಪ್ತಮಿತ್ರರ ದರ್ಶನ ಕಾರ್ಯದಲ್ಲಿ ಅನುಕೂಲ ಅಂದುಕೊಂಡಿರುವಂಥ ಕಾಲದಲ್ಲಿ ಯಶಸ್ಸು ಯಾವುದೇ ಸಂಶಯವನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡಿ ಅನುಕೂಲ ನಿಮಗೆ ಆಗತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ನಾಲ್ಕು ನಾಲ್ಕು ಎಂಟು ನಾಲ್ಕು ಹನ್ನೆರಡು ಕವಡಿ ಅಂಗಾತ ಬಿದ್ದಿರುವಂತದ್ದು ವೃಶ್ಚಿಕ ರಾಶಿಯವರಿಗೆ ಕಳ್ಳರಿಂದ ಕಂಟಕ ಹಣವನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಅಧಿಕಾರಿಗಳಿಂದ ತೊಂದರೆ ಸೌಖ್ಯವಿಲ್ಲ ಅಂದುಕೊಂಡಿರುವಂತ ಕೆಲಸವನ್ನು ಜಾಗ್ರತೆಯಿಂದ ಮಾಡಬೇಕು ಇಲ್ಲ ಈ ವಾರ ಅನೇಕ ಕಷ್ಟಗಳನ್ನ ವೃಶ್ಚಿಕ ರಾಶಿಯವರ ಅನುಭವಿಸಬೇಕಾಗ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾಲಭೈರವನ ಅನುಗ್ರಹವನ್ನ ಪಡೆಯಿರಿ ವಾರ ಸ್ವಲ್ಪ ಅನುಕೂಲ ಆಗತ್ತೆ ಮತ್ತು ಕೆಂಪು ಅರ್ಪಣೆ ಮಾಡಿ ಸ್ವಲ್ಪ ದೋಷಗಳು ಕಮ್ಮಿ ಆಗತ್ತೆ ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ನಾಲ್ಕು ಮೂರು ಏಳು ಕವಡೆ ಅಂಗಾತ ಬಿದ್ದಿರುವಂತದ್ದು ಲಾಭವಿದೆ ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನೆರವೇರುತ್ತದೆ ಕಾರ್ಯದಲ್ಲಿ ಯಶಸ್ಸು ಲಾಭವು ಉಂಟಾಗುತ್ತದೆ ಧನು ರಾಶಿ ಅವರಿಗೆ ಕೂಡ ಈ ವಾರ ಚೆನ್ನಾಗಿದೆ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ನಾಲ್ಕು ನಾಕೆಂಟು ಎಂಟು ನಾಕು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಕವಡೆ ಅಂಗಾತ ಬಿದ್ದಿರುವಂಥದ್ದು ಮಕರ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ ಧನಲಾಭ ಸ್ತ್ರೀ ಸೌಖ್ಯ ಮಿತ್ರರಿಂದ ಅನುಕೂಲ ಕೀರ್ತಿ ಬೆಳೆಯುವಂತಹ ಯೋಗ ಸಾಡೆ ಸಾ ನಡೀತಾ ಇದ್ದು ಕೂಡ ನಿಮಗೆ ಶುಭ ಫಲಗಳು ಈ ವಾರ ಆಗ್ತದೆ ಅನುಕೂಲ ಆದರೆ ಶಿವನ ದರ್ಶನವನ್ನು ಮಾಡ್ಕೊಳ್ಳಿ ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಎರಡು ನಾಲ್ಕು ಆರು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಕವಡೆ ಅಂಗಾತ ಬಿದ್ದಿರುವಂಥದ್ದು ಕಳ್ಳರಿಂದ ಕಂಟಕ ಅಧಿಕಾರಿಗಳಿಂದ ತೊಂದರೆ ಮೇಲಾಧಿಕಾರಿಗಳಿಂದ ತೊಂದರೆ ಟೀಮ್ ಲೀಡರ್ ಇಂದ ತೊಂದರೆ ಹಣಕಾಸಿನ ತೊಂದರೆ ಹಣವನ್ನು ಕಳೆದುಕೊಳ್ಳುವಂಥದ್ದು ಮೋಸ ಹೋಗುವಂಥದ್ದು ಎಲ್ಲ ತರದ ಸಮಸ್ಯೆಗಳಿದೆ ಕುಂಭರಾಶಿಯವರಿಗೆ ಸಾಡೆ ಸಾತಿ ಪ್ಲಸ್ ಈ ವಾರ ಕೂಡ ಚೆನ್ನಾಗಿಲ್ಲ ನೀವು ಸ್ವಲ್ಪ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು ಶನೇಶ್ವರ ಸ್ವಾಮಿಗೆ ತಿಲಾಭಿಷೇಕವನ್ನು ಮಾಡಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ವಾರ ಅನುಕೂಲ ಆಗುತ್ತೆ ಕೊನೆಯದಾಗಿ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮೂರು ಮೂರಾರು ಮೂರೊಂಬತ್ತು ಹತ್ತು ಹನ್ನೊಂದು ಕವಡೆ ಅಂಗಾತ ಬಿದ್ದಿರುವಂಥದ್ದು ಮೀನರಾಶಿಯವರು ಕೂಡ ಈ ವಾರ ಚೆನ್ನಾಗಿಲ್ಲ ಕಷ್ಟ ಉಂಟು ವಾರದ ಕೊನೆಯಲ್ಲಿ ಅನುಕೂಲ ಎಚ್ಚರಿಕೆಯಿಂದ ಈ ವಾರವನ್ನು ನೀವು ಮಾಡಲಿಲ್ಲ ಅಂದ್ರೆ ತುಂಬಾ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಮತ್ತು ಅನೇಕ ತರದ ತೊಂದರೆಗಳನ್ನ ಕೂಡ ನೀವು ಅನುಭವಿಸಬೇಕಾಗ್ತದೆ ಅದರಿಂದ ಮೀನರಾಶಿಯವರು ಮಾಡಬೇಕಾಗಿರುವಂಥದ್ದು ಕುಲದೇವರಿಗೆ ಅಭಿಷೇಕವನ್ನ ಮಾಡಿಸಿ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಮಾ ಹಚ್ಚುವಂತ ಕೆಲಸವನ್ನು ಮಾಡಿ ಗೋಮಾತೆಯನ್ನು ಪೂಜೆ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ದೋಷ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಈ ವಾರದ ಕವಡೆಶಾಸ್ತ್ರದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಿಮಗೆ ನಮ್ಮ ಚಾನಲ್ಲು ಇಷ್ಟ ಆಗ್ತಾ ಇದೆ ಪ್ರೋಗ್ರಾಮ್ಸ್ಗಳು ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಮಲೆಮಾದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ ನಮಸ್ಕಾರ